ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಸ್ನೇಹ ಬುಕ್ ಆಫ್ಸ್ನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ನಾನಿವತ್ತು ಸಾವಿರದ ಪುಸ್ತಕ ಸಂಚಿಕೆಗೆ ತುಂಬ ಓದುಗರು ಮತ್ತು ನಮ್ಮ ವೀಕ್ಷಕರು ತುಂಬ ದಿನದಿಂದ ಕೇಳ್ತಾಯಿದ್ರು ಅದೊಂದು ಕೃತಿನ ನಾನು ನಮಗೆ ಪರಿಚಯ ಮಾಡಿಕೊಡಿ ಅಂತ ಆ ಒಂದು ತುಂಬ ಓದುಗರ ವೀಕ್ಷಕರ ಬಹು ಬೇಡಿಕೆಯ ನಾನು ತಗೊಂಡು ನನಗೂ ತುಂಬ ಇಷ್ಟವಾದ ಕೃತಿಯನ್ನು ನಾನು ತಗೊಂಡು ಬಂದೀನಿ ಆ ಕೃತಿ ಹೆಸರು ಮರೆತು ಹೋದ ಮೈಸೂರಿನ ಪುಟಗಳು ತುಂಬ ಅದ್ಭುತವಾದಂಥ ಕೃತಿ ಧರ್ಮೇಂದ್ರ ಕುಮಾರ್ ಅವರು ಬರೆದಿರುವಂಥ ಕೃತಿ ಬಹುಶಃ ನೀವೆಲ್ಲ ಸೋಷಿಯಲ್ ಮೀಡಿಯಾಲಿ ನೋಡಿರ್ತೀರ ಧರ್ಮೇಂದ್ರ ಕುಮಾರ್ ಅರೆನಹಳ್ಳಿಯವ್ರನ್ನ ತುಂಬ ಇತಿಹಾಸದ ಸ್ಥಳ ಪುರಾಣಗಳ ಬಗ್ಗೆ ಬೇರೆ ಬೇರೆ ಪ್ರದೇಶಗಳ ಬಗ್ಗೆ ತುಂಬ ಅಚ್ಚುಕಟ್ಟಾಗಿ ನೈಜವಾಗಿ ಸಾಕಷ್ಟು ವಿಡಿಯೋಗಳನ್ನ ಅವರು ಮಾಡಿ ಅಪ್ಲೋಡ್ ಮಾಡ್ತಿರ್ತಾರೆ ಅಂಥ ಅದ್ಭುತವಾದಂಥ ಒಬ್ಬ ಇತಿಹಾಸವನ್ನು ತುಂಬ ಶ್ರದ್ಧೆಯಿಂದ ಅಧ್ಯಯನ ಮಾಡಿರುವಂಥ ಸಂಶೋಧನೆ ಮಾಡಿರುವಂಥ ವ್ಯಕ್ತಿ ಬರೆದಿರುವಂಥ ಈ ಒಂದು ಕೃತಿ ನಿಜಕ್ಕೂ ಕೂಡ ಒಂದು ಮೈಸೂರು ಮಹಾನಗರದ ಎಲ್ಲ ವಿಚಾರಗಳನ್ನ ಇತಿಹಾಸದ ಘಟನೆಗಳನ್ನ ತಿಳಿಸುವಂಥ ಲೇಖನಗಳ ಗುಚ್ಛ ಇದು ಸುಮಾರು ಐವತ್ತು ಲೇಖನಗಳನ್ನ ಒಳಗೊಡುವಂಥ ಈ ಒಂದು ಕೃತಿಯನ್ನು ತುಮಕೂರಿನ ಗೋಮಿನಿ ಅವರು ಪ್ರಕಟ ಮಾಡಿದ್ದಾರೆ ತನ್ನ ಮೂವತ್ತ್ ನಾಲ್ಕನೇ ಕೃತಿಯಾಗಿ ಈ ಈ ಒಂದು ಕೃತಿಯನ್ನು ಅವರು ಲೋಕಾರ್ಪಣೆ ಮಾಡಿದ್ದಾರೆ ತುಂಬ ನಿಜಕ್ಕೂ ಕೂಡ ಇದೊಂದು ಅದ್ಭುತವಾದಂಥ ಕೃತಿ ಇಡೀ ಪ್ರಪಂಚದಲ್ಲಿ ಮೈಸೂರು ಅಂದರೆ ಒಂದು ರೋಮಾಂಚನ ಆಗುತ್ತೆ ನಮ್ಮ ಸಾಂಸ್ಕೃತಿಕ ರಾಜಧಾನಿ ಅಂತ ನಾವೆಲ್ಲ ಚೆನ್ನಾಗಿ ಹೆಸರು ನಾವು ಕೇಳಿದ್ದೀವಿ ಇದು ಇಲ್ಲಿ ನಮ್ಮ ಇವರು ಧರ್ಮೇಂದ್ರ ಕುಮಾರ್ ಅವರು ಹೇಳ್ತಾರೆ ಏಕೆಂದರೆ ಅವರಿಗೆ ಇತಿಹಾಸ ಅಂದರೆ ಬಹಳ ಇಷ್ಟ ಮತ್ತು ಅಧ್ಯಯನ ಮಾಡುವಂಥ ಒಂದು ಕ್ಷೇತ್ರ ಅದು ಅವರು ತುಂಬ ಚಿಕ್ಕ ವಯಸ್ಸಿನಲ್ಲಿ ಬೇರೆ ಬೇರೆ ರಾಷ್ಟ್ರಗಳಿಗೆ ಅವರು ಪ್ರವಾಸ ಮಾಡಿದ್ದಾರೆ ಅವರು ಇಂಗ್ಲೀಷ್ ಮೀಡಿಯಮ್ ಓದಿದ್ರು ಕೂಡ ಕನ್ನಡವನ್ನು ತುಂಬ ಸ್ಪಷ್ಟವಾಗಿ ಚ ನಿರರ್ಗಳವಾಗಿ ಒಂದು ಆ ಒಂದು ವಿಷಯವನ್ನು ತುಂಬ ಸ್ಪಷ್ಟವಾಗಿ ಅವರು ಸಾಧನೆ ಪಡಿಸ್ತಾರೆ ಅವರು ಈ ಒಂದು ಕೃತಿನ ಬರೆದಿರೋದು ನಿಜಕ್ಕೂ ಕೂಡ ಒಂದು ಸೂಕ್ತವಾದಂಥ ವ್ಯಕ್ತಿ ಅಂತ ನಾನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಯಾಕೆಂದರೆ ಅವರು ಬಹುಶಃ ಅವರು ಮೈಸೂರಿನವರೇ ಹಾಗಾಗಿ ಈ ಒಂದು ಇತಿಹಾಸವನ್ನು ನೆನಪು ಮಾಡುವಂತಹ ಏಕೆಂದರೆ ಈ ಬುಕ್ಕಲ್ಲ ಇದೆ ಮೈಸೂರಿನ ಪುಟಗಳು ಅಂತಿದೆ ಮರೆತು ಹೋದ ಮೈಸೂರಿನ ಪುಟಗಳು ಅಂತಿದೆ ನಾವು ಎಷ್ಟೊಂದರೆ ಮೈಸೂರು ಹೋಗಿರ್ತೀವಿ ಮೈಸೂರಿನವರೇ ಆಗಿರ್ತೀವಿ ಆದರೂ ಕೂಡ ಕೆಲವೊಂದು ಪ್ರದೇಶದ ವಿಚಾರಗಳು ನಮಗೆ ಅಲ್ಲಿ ಗೊತ್ತಿರಲ್ಲ ಅಂಥದ್ರಲ್ಲಿ ಇವರು ನಮ್ಮ ಮೈಸೂರು ಪಾಕನ್ನು ಎಷ್ಟು ಸಲ ಉಪಯೋಗಿಸಿ ತಿಂತೀವಿ ಆ ಮೈಸೂರು ಪಾಕಿನ ಬಗ್ಗೆ ಲೇಖನಗಳನ್ನ ಲೇಖನ ಬರೆದವ್ರೆ ಕನ್ನಮ್ಮಡಿ ಕಟ್ಟೆ ಬಗ್ಗೆ ಇವರು ಬರೆದವ್ರೆ ಮತ್ತು ಅಕೀಮ್ ನಂಜುಂಡ ಅನ್ನುವಂಥ ಒಂದು ಲೇಖನ ತುಂಬ ಚೆನ್ನಾಗಿದೆ ಅದು ನೀವು ಓದಲೇಬೇಕದನ್ನು ಜೊತೆಗೆ ಈ ಮೈಸೂರು ಅರಮನೆ ಅಂತ ಬಂದಾಗ ಅಲ್ಮೇಲಮ್ ಅಂತ ನೀವೆಲ್ಲ ಕೇಳ ಕೇಳಿರ್ತ ಬಂದಿರ್ತೀರ ಆ ಒಂದು ವಿಚಾರ ಇರ್ಬೋದು ಮತ್ತು ಜಗನ್ಮೋಹನ ಅರಮನೆ ಬಗ್ಗೆ ಇರ್ಬೋದು ಮತ್ತು ತುಂಬ ಜನ ಮೈಸೂರಿಗೆ ಹೋದವ್ರಿಗೆ ಕೆ ಆರ್ ಸರ್ಕಲ್ ಅಂದರೆ ಗೊತ್ತೇ ಇರುತ್ತೆ ಅದು ಹೇಗೆ ಅದನ್ನು ಕೆ ಆರ್ ಸರ್ಕಲ್ ಅಂತ ಹೆಸರಿಟ್ಟರು ಇಲ್ಲಿ ಒಂದು ಇತಿಹಾಸ ಮತ್ತು ಸಹಜರ ರಸ್ತೆ ಅಂತಿದೆ ಮತ್ತು ವೀಣೆಯ ಬೆಡಗಿದು ಮೈಸೂರು ಅಂತ ವೀಣೆಯ ಬೆಡಗಿನ ಬಗ್ಗೆ ಅವರು ವರ್ಣಿಸಿದ್ದಾರೆ ಒಂದು ಕತೆ ನನಗೆ ಇದನ್ನು ನೋಡ್ತಾ ಇರುವಾಗ ತುಂಬ ಇಷ್ಟ ಆಯಿತು ಏನಪ್ಪಾ ಅಂತಂದರೆ ಸಾಬು ಮತ್ತು ಪಟ್ಟದಾನೆ ಅಂತ ಅದು ಮೂರನೇ ಪುಟದಲ್ಲಿ ಆರಂಭದಲ್ಲಿ ಆ ಒಂದು ಲೇಖನ ಬರುತ್ತೆ ತುಂಬ ಚೆನ್ನಾಗಿದೆ ತುಂಬ ಮನುಕುಲು ಮನ ಮನುಕುಲುಕುವಂಥ ಅದು ಲೇಖನ ಜಯ ಚಾಮರಾಜೇಂದ್ರ ಒಡೆಯವರು ಅವರ ಆಳ್ವಿಕೆಯಲ್ಲಿ ಸಾಬು ಅನ್ನುವಂಥ ವ್ಯಕ್ತಿ ಆ ಆನೆಯ ಪಟ್ಟದ ಆನೆಯ ಜವಾಬ್ದಾರಿಯನ್ನು ಹೊತ್ಕೊಂಡಿರ್ತಾನೆ ಏನಪ್ಪ ಈ ಸಾಬುವಿನ ಒಂದು ಕೆಲಸ ಅಂತಂದರೆ ಆ ಆನೆಯನ್ನು ಚೆನ್ನಾಗಿ ನೋಡ್ಕೊಳ್ಳೋದು ಸ್ನಾನ ಮಾಡಿಸೋದು ಮೈ ಉಜ್ಜೋದು ಮತ್ತು ತರಕಾರಿ ಕಾಳುಗಳಿಂದ ಪದಾರ್ಥ ಆಹಾರಗಳನ್ನ ಮಾಡಿ ಅದಕ್ಕೆ ತಿನ್ನಿಸೋದು ಈ ಥರ ತುಂಬ ಆ ಪಟ್ಟದಾನೆಗೂ ಈ ಸಾಬೂಗೂ ತುಂಬ ಒಂದು ಬಾಂಧವ್ಯ ಬಿಡುತ್ತೆ ಚೆನ್ನಾಗಿ ನಿಷ್ಠೆಯಿಂದ ಅವನ ಕೆಲಸವನ್ನು ಮಾಡ್ತಿರ್ತಾನೆ ಯಾವುದೋ ಒಂದು ಕೆಟ್ಟ ಅಲ್ಲಿ ಆ ಮದ ಏರುತ್ತಲ್ಲ ಆನೆಗಳಿಗೆ ಅವಾಗ ಆವಾಗ ಕೊಂಡಲ್ಲಿ ಅದು ಒದ್ ಒದಿಯುತ್ತೆ ಅವಾಗ ಬಿದ್ದುಬಿಡ್ತಾನೆ ಗಾಯ ಆಗುತ್ತೆ ಅದೃಷ್ಟ ಅದೃಷ್ಟವಶಾತ್ ಎಲ್ಲವನ್ನು ಆಸ್ಪತ್ರೆಗೆ ಸೇರಿಸ್ತಾರೆ ಅವನು ಸ್ವಲ್ಪ ರೆಸ್ಟ್ಗೋಸ್ಕರ ಮನೆಯಲ್ಲಿ ಇರ್ತಾನೆ ಆ ಟೈಮಲ್ಲಿ ಬೇರೆಯವರು ಈ ಆನೆಗೆ ಅದರ ಒಂದು ಆರೈಕೆಯನ್ನು ಮಾಡ್ತಿರ್ತಾರೆ ಆದರೂ ಆನೆಗೆ ತುಂಬ ಯಾಕೋ ಒಂದು ಬೇಜಾರಲ್ಲಿ ಇರುತ್ತೆ ಏನೋ ಆಹಾರ ತಗೊಳ್ತಾ ಇರಲ್ಲ ನಿದ್ರೆ ಮಾಡ್ತಿರೋಲ್ಲ ಚಲಪಡಿಸ್ತಾ ಇರುತ್ತೆ ತನ್ನ ಸರಪಳಿನ ಬಿಚ್ಚೊಳಗೆ ತುಂಬ ಪ್ರಯತ್ನ ಪಡ್ತಿರುತ್ತೆ ಆಗ ಕೆಲಸದವರು ಮಹಾರಾಜರಿಗೆ ಹೇಳ್ತಾರೆ ಈ ಥರ ಆನೆ ಮಾಡ್ತಾ ಇದೆ ಸ್ವಾಮೀಜಿ ಅಂತ ಬಿಟ್ಬಿಡಿ ಏನು ಮಾಡುತ್ತೆ ನೋಡೋಣ ಅಂತ ಹೇಳ್ತಾರೆ ಬಿಟ್ಟ ತಕ್ಷಣ ಆನೆ ರೆಕ್ಕೆ ಪುಕ್ಕ ಬಂದಂಗೆ ನಿಮಗೆಲ್ಲ ಗೊತ್ತಿರಬೇಕು ಅರಮನೆಯಿಂದ ಅಗ್ರಹಾರ ನಂಜು ಮದ್ವಾಚಾರ ರಸ್ತೆಲೆ ಬಂದಾಗ ಆ ನಂಜು ಪಕ್ಕದಲ್ಲಿ ಈ ಸಾಬೂನ ಒಂದು ಮನೆ ಇರುತ್ತೆ ಅವನೆಲ್ಲ ಆವಾಗ ಇಡೀ ಊರನ್ನು ತೋರಿಸಿರ್ತಾನೆ ಆನೆಗೆ ಸೀದಾ ಅವನ ಮನೆಗೆ ಹೋಗಿ ಬಾಗಿಲ ಬಡಿಯುತ್ತೆ ಬಡಿದು ಓಪನ್ ಆಗುತ್ತೆ ಜನ ಅವ್ರ ಮನೇಲಿರುವಂಥವ್ರು ಬರ್ತಾರೆ ಅವ್ರನ್ನೆಲ್ಲ ಸೈಡ್ಗೆ ಸರಿಸಿ ಆ ಆನೆ ಎಲ್ಲೋ ಒಂದು ಮೂಲೆಯಲ್ಲಿ ಆ ಸಾಬು ಮಲಗಿರ್ತಾನೆ ಸೊಂಡಲ್ಲಿ ಹಂಗೆ ಹಿಂಗೆ ತಿವಿಯುತ್ತೆ ಎದ್ದು ನಿಂತ್ಕೊಳ್ತಾನೆ ಒಂಥರ ಅಪ್ಪುಗೊಳ್ಳುತ್ತೆ ಅವನು ಕೂಡ ಸಾಬು ಕೂಡ ಅಪ್ಕೊಳ್ತಾನೆ ಆವಾಗ ಆ ಆನೆ ಕಣ್ಣಲ್ಲಿ ಪಳಪಳ ಅಂತ ನೀರು ಬಂದ್ಬಿಡುತ್ತೆ ಅಂತ ದೊಡ್ಡ ಆ ಆನೆ ಕಣ್ಣಲ್ಲಿ ನೀರು ಬರುತ್ತೆ ಆ ಸಾಬು ಕೂಡ ಅದನ್ನು ತಪ್ಕೊಳ್ತಾನೆ ಅವನ ಕಣ್ಣಲ್ಲಿ ಕೂಡ ನೀರು ಬರುತ್ತೆ ಒಂಥರ ಆ ಎಲ್ಲರೂ ಮೂಕಸ್ಮಿತರಾಗಿ ಅಲ್ಲಿ ನಿಂತ್ಕೊಳ್ತಾರೆ ಆ ಒಂದು ಆ ಬಾಂಧವ್ಯ ಆ ಸಂಬಂಧ ಹೇಗಿತ್ತು ಅನ್ನೋದನ್ನ ತುಂಬ ಚೆನ್ನಾಗಿ ಅಕ್ಷರಗಳಲ್ಲಿ ಅದನ್ನು ನಮ್ಮ ಧರ್ಮೇಂದ್ರ ಕುಮಾರ್ ಅವರು ವರ್ಣಿಸಿದ್ದಾರೆ ನಿಜ ಅಲ್ಲಿಗೆ ಏನು ಏನು ಅಂದರೆ ಏನು ಏನಿದೆ ನಾವು ಅರ್ಥ ಮಾಡ್ಕೋಬೋದು ಅಂತಂದರೆ ಹೇಗೆ ಒಬ್ಬ ಆನೆಗೂ ಒಂದು ಮನುಷ್ಯನಿಗೂ ಎಷ್ಟು ಒಂದು ಬಾಂಧವ್ಯ ಆ ಒಂದು ನಿಯತ್ತು ಆ ಸಂಬಂಧ ಹೇಗಿರುತ್ತೆ ಅಂತ ಕೊನೆ ಕೊನೆಯವರೆಗೂ ಅವನು ಸಾಯೋವರೆಗೂ ಆ ಆನೆಯ ಸೇವೆಯನ್ನು ಅವನು ಅರಮನೆಯಲ್ಲಿ ಸೊ ಮಾಡ್ತಿರ್ತಾನೆ ಸೊ ಈ ಥರ ಕಥೆಗಳು ಮತ್ತು ಅಲ್ಲಿ ಹತ್ತೊಂಬತ್ತು ನೂರ ಎಂಟರಲ್ಲಿ ನೂರು ವರ್ಷದಿಂದ ಕರೆಂಟ್ ಬಂದಿರಲ್ಲ ಏನು ಮೈಸೂರು ಕಂಬ ಅಂತಲೇ ಒಂದು ಒಂದು ಲೇಖನನವರು ಬರೆದಿದ್ದಾರೆ ಅವರು ಕಂಬಗಳಿತ್ತು ಬಟ್ ವಿದ್ಯುತ್ ಸೌಲಭ್ಯಗಳು ಇರಲಿಲ್ಲ ಆ ಟೈಮಲ್ಲಿ ಇಬ್ಬರು ನಾಲ್ಕು ಗಂಟೆಗೆ ಇಬ್ಬರು ಶುರು ಮಾಡಿದ್ರೆ ಅರಮನೆಯಿಂದ ಆ ಕಂಬದಲ್ಲಿ ದೀಪ ಹಚ್ಚಿ ಎಣ್ಣೆ ಹಾಕಿ ಆ ಲೈಟ್ ಹಚ್ಚಿ ಹಚ್ಚಿ ಹೋಗ್ತಾರೆ ಅದನ್ನು ನೋಡಲಿಕ್ಕೆ ಸಾಕಷ್ಟು ಜನ ಹಿಂದೆ ಹೋಗ್ತಿರ್ತಾರೆ ಅದನ್ನ ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಈ ಥರ ಐವತ್ತು ಲೇಖನಗಳು ತುಂಬ ಚೆನ್ನಾಗಿದ್ದಾವೆ ಸೊ ಧರ್ಮೇಂದ್ರ ಕುಮಾರ್ ಅವರಲ್ಲಿ ದೊಡ್ಡ ದೊಡ್ಡ ಗ್ರಂಥಗಳನ್ನ ಬರೆಯುವಂಥ ಒಂದು ಶ್ರದ್ಧೆ ಇದೆ ಅವರಲ್ಲಿ ಮತ್ತು ಒಂದು ಸಂಶೋಧನೆಯ ಒಂದು ಮನಸ್ಥಿತಿ ಅವರಲ್ಲಿ ಇದೆ ಇದೊಂದೇ ಕೃತಿಯಲ್ಲ ಮೈಸೂರು ಬಗ್ಗೆ ಇನ್ನು ಸಾಕಷ್ಟು ಕೃತಿಗಳು ಅವರತ್ರ ಹತ್ರ ಬರಲಿ ಏಕೆಂದರೆ ಮಾತಾಡೋರಿಗೆ ಬರೆಯೋದು ಬರೆಯೋದಿಲ್ಲ ಬರೆಯೋರಿಗೆ ಮಾತಾಡಕ್ಕೆ ಬರಲ್ಲ ಬಟ್ ಧರ್ಮೇಂದ್ರ ಕುಮಾರ್ ಅವರು ಮಾತಾಡ್ತ ಮಾತಾಡೋದ್ಕಿಂತ ಚೆನ್ನಾಗಿ ಬರೀತಾರೆ ಬರೆಯೋದ್ಕಿಂತ ಚೆನ್ನಾಗಿ ಮಾತಾಡ್ತಾರೆ ಹಾಗಾಗಿ ಇಂಥ ಒಂದು ಅದ್ಭುತವಾದಂಥ ಕೃತಿಯನ್ನು ಇತಿಹಾಸದ ಬಗ್ಗೆ ಮತ್ತು ಒಂದು ಮಹಾ ನಗರ ಮೈಸೂರಿನ ಬಗ್ಗೆ ಕಥೆಗಳನ್ನ ಕೊಟ್ಟಂಥ ಧರ್ಮೇಂದ್ರ ಕುಮಾರ್ ಅವರಿಗೆ ನಾನು ಅಭಿನಂದನೆಗಳನ್ನ ಎಲ್ಲ ಓದುಗರ ಪರವಾಗಿ ಸಲ್ಲಿಸ್ತೇನೆ ಜೊತೆಗೆ ಗೋಮಿನಿ ಪ್ರಕಾಶನ ಇಂಥ ಅತ್ಯಮೂಲ್ಯವಾದಂಥ ನಿಜಕ್ಕೂ ಇದು ಸಾವಿರದ ಪುಸ್ತಕವನ್ನು ಕೊಟ್ಟಿದೆ ಅವ್ರಿಗೂ ಕೂಡ ಇನ್ನೂ ಹೆಚ್ಚು ಈ ಕೃತಿಗಳು ಬರಲಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಈ ಕೃತಿ ಎಲ್ಲ ಕಡೆ ಸಿಗುತ್ತೆ ಸ್ನೇಹ ಬುಕ್ಕೂ ಕೂಡ ಸಿಗುತ್ತೆ ದಯವಿಟ್ಟು ಈ ಕೃತಿ ನೂರ ರೂಪಾಯಿ ಅಷ್ಟೇ ದಯವಿಟ್ಟು ಈ ಕೃತಿ ತಗೊಂಡು ನೀವೆಲ್ಲ ಓದಿ ನಿಮ್ಮ ಎಲ್ಲ ನಿಮ್ಮ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಇದನ್ನ ಓದಲಿಕ್ಕೆ ಕೊಡಿ ಯಾಕೆ ದೊಡ್ಡ ದೊಡ್ಡ ಗ ಗ್ರಂಥಗಳನ್ನ ಓದಲಿಕ್ಕೆ ಆಗಲ್ಲ ಈ ಒಂದು ಕಿರು ಹೊತ್ತಿಗೆ ನಿಜಕ್ಕೂ ಕೂಡ ಇಡೀ ಮೈಸೂರಿನ ಒಂದು ನೂರು ವರ್ಷ ಹಿಂದಕ್ಕೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಹಾಗಾಗಿ ನೀವೆಲ್ಲ ಈ ಕೃತಿನ ಓದಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಮತ್ತೊಂದು ಅಪೂರ್ವವಾದ ಕೃತಿ ತಗೊಂಡು ಮುಂದಿನ ವಾರ ಬರ್ತೀನಿ ಧನ್ಯವಾದಗಳು ಸ್ನೇಹಿತರೆ